ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 84. ಆದಾಮನಲ್ಲಿರುವವರೆಲ್ಲರಿಗೂ ಈ ದಂಡನೆಯು ಜಾರಿಯಾಯಿತು. ಹಾಗಾಗಿ ದೇವರು ಆತನ ಸಂತಾನದವರಿಗೆ ನೂತನ ಶಿರಸ್ಸನ್ನು, ತಂದೆ ಅಥವಾ ಜೀವದಾಯಕನನ್ನು ವ್ಯವಸ್ಥೆ ಮಾಡಿದ್ದಾನೆ. ಆದಾಮನಲ್ಲಿರುವವರೆಲ್ಲರೂ ಪಾಪದಲ್ಲಿ ಪಾಲುದಾರರಾದಂತೆ ಕ್ರಿಸ್ತನಲ್ಲಿ ಎಲ್ಲರೂ ನಂಬಿಕೆ ಮತ್ತು ವಿಧೇಯತೆಯ ಮೂಲಕವಾಗಿ ವರ್ಗಾವಣೆ ಆಗಬಹುದು. ಹೀಗಾಗಿ ಕ್ರಿಸ್ತನಲ್ಲಿರುವ ಎಲ್ಲರೂ ಪುನರ್ವಶದ ಆಶೀರ್ವಾದಗಳಲ್ಲಿ ಪಾಲುದಾರರಾಗುವರು. ಸಭೆಯು ಇದಕ್ಕೆ ಹೊರತಾಗಿದೆ. ರೋಮಾಪುರದವರಿಗೆ 5:12. ಹೀಗೆ ನಿಷ್ಕಳಂಕನೂ ಪಾಪರಹಿತನೂ ಆದ ಯೇಸುವಿನ ಮರಣವು ಆದಾಮನ ಪಾಪಕ್ಕೆ ದೇವರಿಗೆ ಒದಗಿಸಿದ ಸಂಪೂರ್ಣವಾದ ಪರಿಹಾರವಾಗಿ ತೋರಿಬಂತು. ಒಬ್ಬನು ಪಾಪ ಮಾಡಿ ಆತನಲ್ಲಿ ಎಲ್ಲರೂ ಆ ಶಾಪದಲ್ಲಿ, ದಂಡನೆಯಲ್ಲಿ ಪಾಲುದಾರರಾದಂತೆ ಯೇಸು ಒಬ್ಬ ಪಾಪಿಗೆ ದಂಡವನ್ನು ಪಾವತಿಸಿದ್ದರಿಂದ ಆದಾಮನಿಗೆ ಮಾತ್ರವಲ್ಲದೆ ಆತನ ಸಂತತಿಯವರೆಲ್ಲರಿಗೂ ಈಡುಬಲಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಎಲ್ಲ ಜನರು ವಂಶ ಪರಂಪರವಾಗಿ ಆತನ ಬಲಹೀನತೆಗಳಲ್ಲಿಯೂ, ಪಾಪದಲ್ಲಿಯೂ, ಅದರ ದಂಡನೆಯಾದ ಮರಣದಲ್ಲಿಯೂ ಪಾಲುದಾರರಾಗಿದ್ದಾರೆ. ನಮ್ಮ ಕರ್ತನಾದ ಯೇಸುವು, ಮನುಷ್ಯನಾದ ಕ್ರಿಸ್ತ ಯೇಸುವು ತಾನೇ ನಿಷ್ಕಳಂಕನಾಗಿದ್ದು, ಅನುಮೋದಿತನಾಗಿದ್ದು ಮತ್ತು ಆತನಲ್ಲಿ ಸರ್ವಸಂಪೂರ್ಣವಾದ ಸಂತತಿಯನ್ನು ಹೊಂದಿದ್ದು, ಪಾಪದಲ್ಲಿ ಹುಟ್ಟದೇ, ಪಾಪ ಕಳಂಕವಿಲ್ಲದೇ ಇದ್ದ ಆತನ ಮಾನಕತ್ವವನ್ನು ಮತ್ತು ಈಡುಬಲಿಯ ಪೂರ್ಣ ಬೆಲೆ ಎಂಬ ಬಿರುದನ್ನು ಆದಾಮ ಮತ್ತು ಆತನಲ್ಲಿರುವ ಸಂತತಿಯವರು ದಂಡನೆಯಲ್ಲಿರುವಾಗ ಒಪ್ಪಿಸಿಕೊಟ್ಟನು. ಆದಾಮನ ಮತ್ತು ಆತನ ಸಂತತಿಯವರ ಜೀವಗಳನ್ನು ಪೂರ್ಣವಾಗಿ ಕೊಂಡುಕೊಂಡ ನಂತರ ಕ್ರಿಸ್ತನು ಆತನ ಮಕ್ಕಳನ್ನು ತನ್ನ ಸಂತತಿಯವರನ್ನಾಗಿ ಅಂಗೀಕರಿಸುತ್ತಾನೆ. ಮತ್ತು ಯಾರ್ಯಾರು ಆತನ ನೂತನ ಒಡಂಬಡಿಕೆಯ ಷರತ್ತುಗಳನ್ನು ಒಪ್ಪಿಕೊಳ್ಳುತ್ತಾರೋ ಅವರು ಈ ರೀತಿಯಾಗಿ ನಂಬಿಕೆ ಮತ್ತು ವಿಧೇಯತೆಯ ಮೂಲಕ ದೇವರ ಕುಟುಂಬಕ್ಕೆ ಬರುತ್ತಾರೆ. ಮಾತ್ರವಲ್ಲದೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ. ಈ ರೀತಿಯಾಗಿ ವಿಮೋಚಕನು ತನ್ನ ಸಂತಾನವನ್ನು ಕಾಣುತ್ತಾನೆ. ಆದಾಮನ ಸಂತತಿಯ ಅನೇಕರು ದತ್ತುಪುತ್ರರ ಪದವಿಯನ್ನು ಆತನ ಷರತ್ತಿನ ಮೇಲೆ ಅಂಗೀಕರಿಸುತ್ತಾರೆ. ಮತ್ತು ಚಿರಂಜೀವಿಯಾಗುವನು, ಪುನರುತ್ಥಾನವು ಮಾನವ ಸಮತಲಕ್ಕಿಂತ ಎತ್ತರವಾಗಿ ಆತನ ವಿಧೇಯತೆಯ ನಿಮಿತ್ತ ತಂದೆಯಿಂದ ದಯಪಾಲಿಸಲ್ಪಡುತ್ತದೆ. ಜೀವ ಮತ್ತು ಸಂತತಿಯನ್ನು ತ್ಯಾಗ ಮಾಡುವ ಅಸಂಭವನೀಯ ರೀತಿಯ ಮಾರ್ಗವಾಗಿದೆ. ಆದುದರಿಂದ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. 1 ಕೊರಿಂಥ 15:22 ಎಂದು ಬರೆದದೆ. ಆದಾಮನ ಪತನದಿಂದ ನಾವು ಪಡೆದ ಹಾನಿಯು, ನಾವು ಯಾವುದೇ ಅನ್ಯಾಯವನ್ನು ಅನುಭವಿಸಲಿಲ್ಲ. ದೇವರ ಅನುಗ್ರಹದಿಂದ ಕ್ರಿಸ್ತನ ದಯೆಯ ಮೂಲಕವಾಗಿ ಸರಿದೂಗಿಸುವುದಕ್ಕಿಂತಲೂ ಹಿತ ಮಿಗಿಲಾದದ್ದು ಮತ್ತು ಎಲ್ಲರಿಗೂ ಬೇಗನೆ ಅಥವಾ ತಡವಾಗಿ ದೇವರ ತಕ್ಕ ಸಮಯದಲ್ಲಿ ಆದಾಮನು ಪಾಪ ಮಾಡುವ ಮೊದಲು ಅನುಭವಿಸುತ್ತಿದ್ದ ಅದೇ ಸ್ಥಾನಕ್ಕೆ ಪುನರ್ಸ್ಥಾಪಿಸಲು ಸಂಪೂರ್ಣ ಅವಕಾಶವನ್ನು ಹೊಂದಿರುತ್ತಾರೆ. ಯಾರು ಪೂರ್ಣ ಜ್ಞಾನವನ್ನು ಮತ್ತು ಪ್ರಸ್ತುತ ಸಮಯದಲ್ಲಿ ನಂಬಿಕೆಯ ಮೂಲಕ ದೇವರ ಈ ಕೃಪೆಯನ್ನು ಪಡೆಯದೇ ಇರುವರೋ ಅಂಥವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಕ್ಕಳು, ಅನ್ಯಜನರು ಇದರಲ್ಲಿ ಸೇರಿದ್ದಾರೆ. ಪ್ರಸ್ತುತ ಸಮಯವನ್ನು ಅನುಸರಿಸಿ ಬರಲಿರುವ ಯುಗದಲ್ಲಿ ಈ ಸವಲತ್ತುಗಳನ್ನು ಖಚಿತವಾಗಿ ಪಡೆದುಕೊಳ್ಳುತ್ತಾರೆ. ಈ ಅಂತ್ಯಕ್ಕೆ ಸಮಾಧಿಯಲ್ಲಿರುವವರೆಲ್ಲರೂ ಎದ್ದು ಬರುವರು. ಪ್ರತಿಯೊಬ್ಬರೂ ಇಂದಿನ ಅಥವಾ ಮುಂದಿನ ಯುಗದಲ್ಲಿ ಕ್ರಿಸ್ತ ಯೇಸುನು ಸಮರ್ಪಿಸಿರುವ ಈಡುಬಲಿಯ ಬಗ್ಗೆ, ನಂತರ ದೊರೆತ ಸವಲತ್ತುಗಳ ಬಗ್ಗೆ ಪೂರ್ಣ ಅರಿವುಳ್ಳವರಾಗಿರುತ್ತಾರೆ. ಮತ್ತು ಆದಾಮನಂತೆ ಪರೀಕ್ಷೆಗೆ ಒಳಪಡಿಸಿದ ತರುವಾಯ ವಿಧೇಯತೆಯು ಶಾಶ್ವತವಾದ ಜೀವಿತವನ್ನು ತರುತ್ತದೆ ಮತ್ತು ಅವಿಧೇಯತೆಯು ಮರಣವನ್ನು, ಅಂದರೆ ಎರಡನೆಯ ಮರಣವನ್ನು ತರುತ್ತದೆ. ಆದಾಗ್ಯೂ ಪರಿಪೂರ್ಣವಾದ ಮನುಷ್ಯರಿಗೆ ತನ್ನಲ್ಲಿ ಪರಿಪೂರ್ಣವಾದ ಸಾಮರ್ಥ್ಯವಿರದ ಕಾರಣ ಪರಿಪೂರ್ಣವಾದ ವಿಧೇಯತ್ವವನ್ನು ನಿರೂಪಿಸಲು ಸಾಧ್ಯವಿಲ್ಲ. ಕೃಪಾ ಒಡಂಬಡಿಕೆಯ ಅಡಿಯಲ್ಲಿ ಸುವಾರ್ತೆಯಲ್ಲಿ ಸಭೆಯ ಸದಸ್ಯರಿಗೆ ಅದರ ನಂಬಿಕೆಯ ಮೂಲಕ ಕ್ರಿಸ್ತನ ನೀತಿವಂತಿಕೆಯು ಅವರ ಅನಿವಾರ್ಯವಾದ ದೈಹಿಕ ಕೊರತೆಗಳನ್ನು ಭರಿಸುವಂತೆ ಹೋರಿಸಲ್ಪಡುತ್ತದೆ. ದೈವಿಕ ಕೃಪೆಯೂ ಸಹ ಸಹಸ್ರಮಾನದಲ್ಲಿ ಲೋಕದ ಇಷ್ಟವುಳ್ಳ ಯಾರಿಗಾದರೂ ಕಾರ್ಯವೆಸಗುತ್ತದೆ. ಶಾರೀರಿಕ ಪರಿಪೂರ್ಣತೆಯನ್ನು ತಲುಪುವ ತನಕ ಅದು ಸಹಸ್ರಮಾನದ ಅಂತ್ಯದೊಳಗಾಗಿ ಎಲ್ಲರಿಗೂ ತಲುಪುವ ಸೌಲಭ್ಯವಾಗಿದೆ. ಪೂರ್ಣ ಪ್ರಮಾಣದ ನೈತಿಕ ಪರಿಪೂರ್ಣತೆಯನ್ನು ನಿರೀಕ್ಷಿಸಲಾಗುವುದು. ಈಡುಬಲಿಯ ಮತ್ತು ನೂತನ ಒಡಂಬಡಿಕೆಯ ಫಲವಾದ ನೂತನ ಪರೀಕ್ಷೆಯು ಏದೆನಿನ ಪರೀಕ್ಷೆಗಿಂತ ಭಿನ್ನವಾಗಿರುತ್ತದೆ. ಅದರಲ್ಲಿ ಪ್ರತಿಯೊಬ್ಬರ ಕಾರ್ಯವು ಆತನ ಸ್ವಂತ
ಭವಿಷ್ಯದ ಮೇಲೆ ಮಾತ್ರವೇ ಪರಿಣಾಮ ಉಂಟು ಮಾಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.